ನೀ ನನ್ ಜೊತೆ ಇರ್ತೀಯೋ ಇಲ್ವೋ. ಸರ್, ನೀವು ನಮಗೆ ಹೆಲ್ಪ್ ಮಾಡ್ತೀರಾ? ನೀವು ಹೇಳದಷ್ಟು ಸುಲಭ ಅಲ್ಲ. ಹೌ ಇಟ್ ಈಸ್ ಪಾಸಿಬಲ್? ನಾವು ಮಾಡ್ಬೋದು ಸರ್. ನಮಗೆ ಕೆಲಸಕ್ಕೆ ಕೆಟ್ಟವರೇನ್ ಬೇಡ, ಒಳ್ಳೆಯವರೇ ಬೇಕು. ನಮ್ಮ ದೇಶನ ನಡೆಸ್ತಾ ಇರೋದು ರಾಜಕಾರಣಿಗಳಲ್ಲ ಸರ್, ಪ್ರಭುತ್ವ ಅಧಿಕಾರಿಗಳು. ರಾಜಕಾರಣಿಗಳಿಗಿಂತ ಇವ್ರದ್ದೆ ಅನ್ಯಾಯ ಜಾಸ್ತಿ. ಸರ್ಕಾರ ಒಬ್ಬ ಮನುಷ್ಯರಿಗೆ 1,000 ರೂಪಾಯಿ ಅಂತ ಕೊಟ್ರೆ ಅವನ್ ಕೈಗೆ ಬರೆದು ಬರೀ 100 ರೂಪಾಯಿ ಅಷ್ಟೇ, ಮಿಕ್ಕಿದ 900 ರೂಪಾಯಿ ಏನಾಯ್ತು? ಮಧ್ಯದಲ್ಲಿರೋ ಇವ್ರು ತಿಂತಿದ್ದಾರೆ. ಏನು ಗೊತ್ತಿಲ್ಲದೆ ಇರೋರ್ನ, ಏನು ಜ್ಞಾನ ಇಲ್ಲದೆ ಇರೋರ್ನ, ಏನಕ್ಕೂ ಕೆಲ್ಸಕ್ಕೆ ಬರ್ತಾ ಇರೋರ್ನ ವೋಟ್ ಹಾಕಿ MLA MP ಮಾಡ್ತಾ ಇದ್ರೆ ಅವ್ರನ್ನ ಗೈಡ್ ಮಾಡೋದು ಯಾರು ಸರ್? ಸರ್ಕಾರಿ ಅಧಿಕಾರಿಗಳಲ್ವಾ? ರಾಜಕೀಯದವ್ರ ಆಯಸ್ಸು 5 ವರ್ಷ ಸರ್, ಆದ್ರೆ ಸರ್ಕಾರಿ ಅಧಿಕಾರಿದು 58 ವರ್ಷ ಇರುತ್ತೆ. ಅಂದ್ಮೇಲೆ ನಾವ್ ಯಾರಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು? ಸರ್, ಪ್ರತಿ ಗೌರ್ಮೆಂಟ್ ಆಫೀಸ್ ಅಲ್ಲಿ 4 ಜನ ಒಳ್ಳೆಯವರಿರ್ತಾರೆ. ಸತ್ಯ ಹರಿಶ್ಚಂದ್ರ, ಹರಿಶ್ಚಂದ್ರನ್ ಮೊಮ್ಮಗ, ಕಿರಿಕಿರಿ ಮನುಷ್ಯ, ವೇಸ್ಟ್ ಫೆಲೋ ಅಂತ ಹೇಳಿ ಇನ್ಸಲ್ಟ್ ಮಾಡಿ ಸೈಡ್ಗೆ ಹಾಕ್ತಾರೆ. ಆತರ ಒಳ್ಳೆಯವ್ರು ತುಂಬಾ ಕಡಿಮೆ ಇದಾರೆ ಸರ್. ಅಂತವರಿಗೆ ಬೆಟ್ಟದ ತರ ಬೆಳೀತಿರೋ ಅನ್ಯಾಯದ ವಿರುದ್ಧ ಹೋರಾಡಕ್ ಆಗಲ್ಲ ಸರ್. ಆದ್ರೆ ಅವ್ರ ಒಳಗಡೆ ಒಂದ್ ಫೀಲಿಂಗ್ ಇರುತ್ತೆ ಸರ್, ನಾವ್ ನಿಯತ್ತಾಗಿದ್ದೀವಿ, ನಮಗ್ ಮರ್ಯಾದೆ ಇಲ್ಲ ಅಂತ. ತಪ್ಪು ಮಾಡ್ತಾ ಇರೋರು ಸಂತೋಷವಾಗಿದ್ದಾರೆ ಅಂತ ಕೋಪ ಇರುತ್ತೆ, ಆ ನೋವಿರುತ್ತೆ. ಆ ಕೋಪನೆ ನಮಗ್ ಸಹಾಯ ಮಾಡುತ್ತೆ, ಆ ನೋವು ನಮಗ್ ಸಹಾಯ ಮಾಡುತ್ತೆ. ಅವರೇ ನಮ್ಮ ಆಯುಧ ಆಗ್ತಾರೆ. ಏನಯ್ಯ ಇದು? ಕುಡೀರಿ ಸರ್, ಮಾತಾಡೋಣ. ನಿಂಟಿ ದುಡ್ಡು ನೀನ್ ಕೊಡು, ನಂಟಿ ದುಡ್ಡು ನಾನ್ ಕೊಡ್ತೀನಿ, ಓಕೆ? ಈ ಪೇಪರ್ ಎಲ್ಲ ಕರೆಕ್ಟ್ ಆಗಿಲ್ಲ, ನಾನು ಸೈನ್ ಮಾಡಲ್ಲ. ಸರ್, ನಿಮ್ ಜೊತೆ ಪರ್ಸನಲ್ ಮಾತಾಡ್ಬೇಕು. ಸಹಾಯ ಇಲ್ದೇನೆ ಒಂಟಿಯಾಗಿ ಒಂದು ಬಸ್ ಅನ್ನ ಶೋಧನೆ ಮಾಡಿ ಲೆಕ್ಕಕ್ಕೆ ಬರದೇ ಇರುವಂತ 5.5 ಕೋಟಿನ ಸ್ವಾಧೀನ ಮಾಡಿಕೊಂಡ ಮಹಿಳಾ ಅಧಿಕಾರಿ ಅಂಕಿತರಾವ್ ಆತಿಯೋ. ಅದನ್ನೆಲ್ಲ ಮೀಡಿಯಾಗೆ ಹೇಳಕ್ಕಾಗಲ್ಲ, ಇನ್ಫಾರ್ಮೇಶನ್ ಬಂತು ಹೋದೆ. ಭಯ ಆಗಲ್ವಾ? ಭಯ ಬಿದ್ರೆ ಇಂಥ ಕೆಲಸ ಎಲ್ಲ ಮಾಡಕ್ಕೆ ಆಗಲ್ಲ. ಯಾರು ಹೆಲ್ಪ್ ಕೇಳಿಲ್ವಾ? ಹೈಯರ್ ಆಫೀಸರ್ಸ್ ಗೆ ಇನ್ಫಾರ್ಮ್ ಮಾಡಿದೀನಿ, ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿದೀನಿ, ಆದ್ರೆ ಯಾರು ಬರಲಿಲ್ಲ. ಯಾಕಂದ್ರೆ ಈ ಹಣ ಯಾರ್ದು ಅಂತ ಎಲ್ರಿಗೂ ಗೊತ್ತು, ನಿಮ್ಗೂ ಗೊತ್ತಲ್ವಾ? ರಿಸಲ್ಟ್ ಹತ್ರ ಬರೋ ಟೈಮಲ್ಲಿ ಪ್ರಾಮಾಣಿಕವಾದ ಅಧಿಕಾರಿಗಳನ್ನ ನೋಡಿ ಸಂತೋಷ ಆಗ್ತಿದೆ. ಅಲ್ಲಲ್ಲೂ ಇನ್ನು ಪ್ರಾಮಾಣಿಕವಾದ ಅಧಿಕಾರಿಗಳಿದ್ದಾರೆ. ಅಂತವ್ರು ಇರೋದ್ರಿಂದಾನೇ ನಮ್ಮ ರಾಜ್ಯ ಇನ್ನೂ ಸುಭಿಕ್ಷಿತವಾಗಿದೆ. ಕೆಟ್ಟವ್ರನ್ನ ನೋಡಿ ನೋಡಿ ಭಯ ಪಟ್ಟಿರೋ ಜನರು ಒಳ್ಳೆಯವ್ರನ್ನ ಗುರುತಿಸಿ ಪರಿಚಯ ಮಾಡೋ ನಮ್ಮ ಈ ಕಾರ್ಯಕ್ರಮನೇ ನಿಮ್ಮ ಈ ಕೆಂಡಮಂಡಲ. 32 ವರ್ಷ ಸರ್ವಿಸ್ ಸರ್, 92 ಟ್ರಾನ್ಸ್ಫರ್. ರಿಟೈರ್ ಆಗೋ ವರ್ಷದಲ್ಲಿ ಸೆಂಚುರಿ ಬಾರಿಸ್ಬಿಡ್ತೀನಿ. ನಮ್ಗೇನೋ ಮಕ್ಕಳಿಲ್ಲ, ಹೇಗೋ ಮ್ಯಾನೇಜ್ ಆಗ್ಬಿಡುತ್ತೆ. ಆದ್ರೆ ಮಕ್ಕಳಿರೋ ಕತೆ ಏನ್ರಿ? ಅವ್ರ ಎಜುಕೇಶನ್ ಏನು? ಅವ್ರ ಫ್ಯೂಚರ್ ಏನು ಅಂತ? ಜಾಯಿನ್ ಆಗುವಾಗ ಎಲ್ಲರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರ್ತಾರೆ, ಆದ್ರೆ ಪಕ್ಕದಲ್ಲಿರೋರು ಅವ್ರಿಗೆ ಪ್ರೋತ್ಸಾಹ ಮಾಡಿ ಹಾಳು ಮಾಡ್ಬಿಡ್ತಾರೆ. ನಮ್ಮನ್ ಫುಟ್ಬಾಲ್ ಒದ್ದಂಗ್ ಓದಿತಾ ಇದಾರೆ, ನನ್ ಎಷ್ಟು ಸಾಯಿಸಕ್ ಪ್ರಯತ್ನ ಪಡ್ತಾರೆ ಗೊತ್ತಾ? ಸರ್, ನನಗೆ ಒಬ್ಬನೇ ಒಬ್ಬ ಮಗ ಸರ್, ಸ್ಕೂಲಿಗೆ ಹೋಗೋರನ್ನ ಕಿಡ್ನಾಪ್ ಮಾಡಿದಾರೆ ಸರ್, ಒಂದು ಸೈನ್ ಮಾಡದೇ ಇರೋದಕ್ಕೆ ಸರ್. ಅವನು ಅಂದ್ರೆ ನನಗೆ ಪ್ರಾಣ ಸರ್. ಅವಾಗಿದ್ದ ನನ್ನ ಹೆಂಡತಿಗೆ ಬುದ್ಧಿನೇ ಸರಿಯಿಲ್ಲ ಸರ್, ಎಣತ್ತರ ಬದುಕ್ತದಳೆ ಸರ್. ಇದಾಗಿ 18 ವರ್ಷ ಆಯ್ತು ಸರ್, ಇನ್ನೂ ತೀರ್ಪು ಬಂದಿಲ್ಲ ಸರ್. ಆ ಕಿಡ್ನಾಪ್ ಮಾಡಿದವನು ಸತ್ತೋಗ್ಬಿಟ್ಟಿದ್ದಾನೆ ಸರ್. ಇನ್ ತೀರ್ಪು ಅಂದ್ರೇನು ಬಿಟ್ರೇನು ಸರ್? ಸರ್, ತಡವಾಗಿ ಬರೋ ನ್ಯಾಯ ಅದು ಅನ್ಯಾಯಕ್ಕೆ ಸಮಾನ ಸರ್. ನ್ಯಾಯಕ್ಕೆ ಕೂಡ ಕುಲ ಬೇಕು ಸರ್, ಆದ್ರೂ ಇನ್ನೂ ಕೂಡ ಟಾರ್ಚರ್ ಮಾಡ್ತಾನೆ ಇದ್ದಾರೆ ಸರ್. ಆದ್ರೂ ಏನು ಬದಲಾಗಿಲ್ಲ ಸರ್, ಬದಲಾಗಲ್ಲ ಸರ್, ಬದಲಾಗೋದು ಇಲ್ಲ ಸರ್. ಲಂಚ ತಗೊಳ್ಳೋದ್ರಲ್ಲಿ ತೋರಿಸೋ ಸಿನ್ಸಿಯಾರಿಟಿನ ನಾವು ಮಾಡೋ ಕೆಲಸದಲ್ಲಿ ತೋರಿಸಿದ್ರೆ ನಾವಿರೋ ಜಾಗ ಸ್ವರ್ಗ ಆಗತ್ತೆ ಸರ್. ಸರ್, ನಿಯತ್ತಾಗಿ ಬದುಕವರು ಇನ್ನೂ ಇದ್ದಾರೆ ಸರ್, ಆದರೆ ಎಲ್ಲೋ ಒಬ್ಬೊಬ್ರು. ನಾವೇ ಅಲ್ಲ, ನಮ್ಮಂತವ್ರು ತುಂಬಾ ಜನ ಇದ್ದಾರೆ, ಎಲ್ಲರನ್ನು ಒಟ್ಟುಗೂಡಿಸೋಣ. ತಮ್ಮ, ನಿಯತ್ತಾಗಿ ಕೆಲಸ ಮಾಡೋ ಸರ್ಕಾರಿ ಅಧಿಕಾರಿಗಳೆಲ್ಲ ಒಂದಾದ್ರೆ ಅದೇನ್ ನಡೆಯುತ್ತೋ ನೋಡೋಣ.